ಸ್ನೇಹಿತರೆ, 2020ರಲ್ಲಿ ಅತ್ಯಂತ ಏರುಪೇರಾದ ವಿಷಯವೆಂದರೆ ಅದು ಚಿನ್ನದ ಬೆಲೆ. ಹೌದು ಸ್ನೇಹಿತರೆ, 3,300 ಇದ್ದ ಚಿನ್ನದ ಬೆಲೆ 5,500 ಕೂಡ ನೋಡಿಬಿಡ್ತು. ಇನ್ನು ಈಗ ಚಿನ್ನದ ಬೆಲೆ ಎಷ್ಟಾಗಿದೆ, ಮುಂದಿನ ವರ್ಷ ಜನವರಿ ನಂತರ ಚಿನ್ನದ ಬೆಲೆ ಎಷ್ಟಾಗಲಿದೆ ಎಲ್ಲವನ್ನೂ ಕೂಡ ಅಭಿಜ್ಞ ಆನಂದ್ ತಿಳಿಸಿಕೊಟ್ಟಿದ್ದಾನೆ. ನೀವು ಕೂಡ ನಿಜವಾಗಿಯೂ ಚಿನ್ನದ ಪ್ರಿಯರಾಗಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಲೇಬೇಕು. ಅಷ್ಟಕ್ಕೂ ನಿಮಗೂ ಕೂಡ ಚಿನ್ನ ಬೆಳ್ಳಿ ಇಷ್ಟ ಇದ್ದು ಚಿನ್ನದ ಬೆಲೆ ಮತ್ತಷ್ಟು ಇಳಿಯಲಿ ಎಂದು ಬಯಸುತ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಪ್ರಕಾರ 1 ಗ್ರಾಂನ ಚಿನ್ನದ ಬೆಲೆ ಎಷ್ಟಾದರೆ ನಿಮಗೆ ಖುಷಿಯಾಗುತ್ತೆ ಅಂತ ನಮಗೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವರ್ಷ ಕೊರೋನಾ ಬಿಟ್ಟರೆ ಅತ್ಯಂತ ಜನರ ತಲೆಯಲ್ಲಿ ಇದ್ದ ವಿಷಯವೆಂದರೆ ಅದು ಚಿನ್ನದ ರೇಟ್. ಹೌದು ಸ್ನೇಹಿತರೆ, ಈ ವರ್ಷ ಚಿನ್ನದ ಬೆಲೆಯಲ್ಲಿ ಆದ ಏರುಪೇರು ಯಾವತ್ತೂ ಕೂಡ ಆಗೇ ಇಲ್ಲ. ಮಾರ್ಚ್ ಏಪ್ರಿಲ್ನಲ್ಲಿ 10 ಗ್ರಾಂಗೆ 33,000 ರೂಪಾಯಿ ಇತ್ತು. ಅದೇ ಜುಲೈ ಮತ್ತು ಆಗಸ್ಟ್ ಬರುವಷ್ಟರಲ್ಲಿ 10 ಗ್ರಾಂಗೆ 56,000 ಕೂಡ ಗಡಿ ದಾಟಿತ್ತು. ಇದೇ ರೀತಿ ಹೋದರೆ ಚಿನ್ನದ ಬೆಲೆ 1 ಲಕ್ಷ ಆಗುತ್ತೆ ಎಂದು ಪ್ರತಿಯೊಬ್ಬರು ಕೂಡ ಭಾವಿಸಿದ್ದರು. ಆದರೆ ಸೆಪ್ಟೆಂಬರ್ ತಿಂಗಳಿನಿಂದ ಚಿನ್ನದ ಬೆಲೆ ಕುಸಿಯಲು ಪ್ರಾರಂಭವಾಯಿತು. ಈಗ ಡಿಸೆಂಬರ್ ತಿಂಗಳು ಮುಗಿಯುತ್ತಿದೆ. ಇಂದು ಕರ್ನಾಟಕದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 46,600 ರೂಪಾಯಿ ಇದೆ. ಅಂದರೆ 1 ಗ್ರಾಂಗೆ 4,660 ರೂಪಾಯಿ ಇರಲಿದೆ. ಇನ್ನ ಮತ್ತೊಂದೆಡೆ ಬಾಲ ಬ್ರಹ್ಮ ಬಾಲ ಮೇಧಾವಿ ಅಂತಾನೆ ಪ್ರಸಿದ್ಧಿ ಹೊಂದಿರುವ ಅಭಿಜ್ಞ ಆನಂದ್ ಚಿನ್ನದ ಬೆಲೆಯು ಎಷ್ಟಾಗಲಿದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಅಭಿಜ್ಞ ಆನಂದ್ ಹೇಳೋ ಪ್ರಕಾರ ಇನ್ನು 2 ತಿಂಗಳಲ್ಲಿ ವ್ಯಾಕ್ಸಿನ್ ಬರಲಿದ್ದು, ಫಾರ್ಮಸಿ ಕಂಪನಿಗಳಿಗೆ ಅತ್ಯಂತ ಬೇಡಿಕೆ ಬರಲಿದ್ದು, ಚಿನ್ನದ ಬೆಲೆ ಮುಂದಿನ ತಿಂಗಳು 4,000ಕ್ಕಿಂತ ಕಡಿಮೆಯಾಗಲಿದೆ. ಮತ್ತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ ಎಂದು ತಿಳಿಸಿದ್ದಾರೆ ಅಭಿಜ್ಞ ಆನಂದ್. ಇನ್ನು ನಿಮ್ಮ ಪ್ರಕಾರ 1 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು ಅಂತ ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.